ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಪವಿತ್ರ ಗುರುವಾರ, ಕರ್ತರ ಭೋಜನದ ಸ್ಮರಣೆ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ. ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಯೇಸು ಸ್ವಾಮಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಈ ಪ್ರೀತಿಯ ಪರಮಾವಧಿಯನ್ನು ಈಗ ಊಟಕ್ಕೆ ಎಲ್ಲರೂ ಕುಳಿತಿದ್ದರು. ಪಿತನು ಎಲ್ಲವನ್ನೂ ತಮ್ಮ ಕೈಗೆ ಒಪ್ಪಿಸಿದರೆಂದು ತಾವು ದೇವರ ಬಳಿಯಿಂದ ಬಂದದ್ದು ಈಗ ದೇವರ ಬಳಿಗೆ ಮರಳುತ್ತಿರುವೆನೆಂದು ಯೇಸುವಿಗೆ ತಿಳಿದಿತ್ತು. ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದು ಇಟ್ಟರು. ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಅನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡೆ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ, ಪ್ರಭುವೇ, ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದನು. ಯೇಸು, ನಾನು ಮಾಡುತ್ತಿರುವುದು ನಿನಗೆ ಈಗ ಅರ್ಥವಾಗದು, ಮುಂದೆ ಅರ್ಥವಾಗುತ್ತದೆ ಎಂದು ಉತ್ತರಿಸಿದರು. ನೀವು ನನ್ನ ಕಾಲುಗಳನ್ನು ತೊಳೆಯುವುದು ಎಂದಿಗೂ ಕೂಡದು ಎಂದು ಪೇತ್ರ ಪ್ರತಿಭಟಿಸಿದನು. ಅದಕ್ಕೆ ಯೇಸು, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ನುಡಿದರು. ಆಗ ಪೇತ್ರನು, ಹಾಗಾದರೆ ಪ್ರಭು, ನನ್ನ ಕಾಲುಗಳನ್ನು ಮಾತ್ರವಲ್ಲ ನನ್ನ ಕೈಗಳನ್ನು ತಲೆಯನ್ನು ತೊಳೆಯಿರಿ ಎಂದನು. ಯೇಸು ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆದುಕೊಂಡರೆ ಸಾಕು, ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ. ನೀವು ಕೂಡ ಶುದ್ಧ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ತಮ್ಮನ್ನು ಗುರುದ್ರೋಹದಿಂದ ಹಿಡಿದುಕೊಡುವವನು ಯಾರೆಂಬುದು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ಶಿಷ್ಯರ ಪಾದವನ್ನು ತೊಳೆದು ಮೇಲೆ ಯೇಸು ತಮ್ಮ ಮೇಲುಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ನಾನು ಮಾಡಿರುವುದೇನೆಂದು ಅರ್ಥವಾಯಿತೇ? ಬೋಧಕರೇ, ಪ್ರಭುವೇ ಎಂದು ನೀವು ನನ್ನನ್ನು ಕರೆಯುತ್ತಿದ್ದೀರಿ. ನೀವು ಹಾಗೆ ಹೇಳುವುದು ಸರಿಯೇ. ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ಈ ಬೋಧಕನೂ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ, ನಾನು ನಿಮಗೆ ಮಾಡಿದಂತೆ ನೀವು ಇತರರಿಗೆ ಮಾಡಿರಿ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಸಹೋದರ ಮತ್ತು ಸಹೋದರಿಯರು, ಇವತ್ತು ಪವಿತ್ರ ಗುರುವಾರವನ್ನು ನಾವು ಆಚರಿಸುತ್ತಿದ್ದೇವೆ. ಇವತ್ತು ಅನೇಕ ಕಾರಣಗಳಿಂದ ಈ ಪವಿತ್ರ ಗುರುವಾರವನ್ನು ನಿಂತುಕೊಂಡು ಆಚರಿಸುವ ಪರಿಸ್ಥಿತಿ ನಮ್ಮದಾಗಿದೆ. ಇದೊಂದು ರೀತಿಯ ಹೊಸ ಅನುಭವವೇ. ನಮ್ಮ ಜೀವಮಾನ ಕಾಲದಲ್ಲಿ ಇಂಥ ಅನುಭವ ಕ್ರೈಸ್ತರಾಗಿ ಒಬ್ಬ ಯಾಜಕನಾಗಿ ನಮಗೆ ಆಗಿರ್ಲಿಕ್ಕಿಲ್ಲ. ಆದರೆ ಈ ವರ್ಷ ವಿವಿಧ ಕಾರಣಗಳಿಂದ ಈ ಪರಿಸ್ಥಿತಿ ಧರ್ಮಸಭೆಯಲ್ಲಿ ಉದ್ಭವ ಆಗಿದೆ. ಕುಲಕ್ಕೆ ಈ ಪರಿಸ್ಥಿತಿ ಬಂದಿದೆ. ಆದರೂ ಕ್ರೈಸ್ತ ಜೀವನದ ವಿಶೇಷ ಸತ್ಯಗಳು ಮತ್ತು ರಹಸ್ಯಗಳು ಇವತ್ತಿನ ಆರಾಧನೆ ವಿಧಿಯಲ್ಲಿ ಅಡಗಿವೆ. ದೇವರು ಸರ್ವನ್ ವ್ಯಾಪ್ತಿ,
ಮತ್ತು ಅಂತರ್ಗಾಮಿ. ನಾವು ದೇವಾಲಯದಲ್ಲಿ ಇಲ್ಲದಿದ್ದರೂ ನಮ್ಮ ಮನೆಯಲ್ಲಿ ಇದ್ದರೂ ದೇವರು ನಮ್ಮೊಡನೆ ನಮ್ಮೊಳಗೆ ಇದ್ದಾರೆ. ಅವರ ಪ್ರಸನ್ನತೆಯನ್ನು ನಾವು ಇಂದಿನ ಆರಾಧನೆಯ ವಿಧಿಯ ರಹಸ್ಯಗಳನ್ನು ಧ್ಯಾನಿಸೋಣ. ಇವತ್ತು ಧರ್ಮಸಭೆ ಪವಿತ್ರ ಗುರುವಾರದಂದು ಮೂರು ವಿಷಯಗಳನ್ನು ಸ್ಮರಿಸುತ್ತದೆ. ಪ್ರಥಮವಾಗಿ ಬಹಳ ಮುಖ್ಯವಾಗಿ ಕರ್ತರ ಕೊನೆಯ ಭೋಜನ. ಈ ಕರ್ತರ ಕೊನೆಯ ಭೋಜನದಿಂದ ಇನ್ನೆರಡು ಸಂಸ್ಕಾರಗಳು ಮತ್ತು ರಹಸ್ಯಗಳು ಉದ್ಭವವಾಗುತ್ತವೆ. ಅದು ಒಂದನೆಯದು ಪರಮ ಪ್ರಸಾದದ ಪ್ರತಿಷ್ಠಾಪನೆ ಅಥವಾ ಬಲಿಪೂಜೆ. ಎರಡನೆಯದು ಈ ಪರಮ ಪ್ರಸಾದವನ್ನು ಅಥವಾ ಈ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಲು ಗೋಧಿಯ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಯೇಸು ಕ್ರಿಸ್ತರ ಮಾಂಸ ಮತ್ತು ರಕ್ತ ಅವರು ಪ್ರತಿಷ್ಠಾಪನೆ ಮಾಡಿದ ಸಂಸ್ಕಾರ ಯಾಜಕ ಸಂಸ್ಕಾರ. ಕರ್ತರ ಭೋಜನೆಯಿಂದ ಉದ್ಭವವಾದ ಎರಡು ಸಂಸ್ಕಾರಗಳು ಕರ್ತರ ಭೋಜನ. ಯೇಸು ತಮ್ಮ ಪರಮಾವಧಿ ಬಂದಾಗ, ಅಂದರೆ ಈ ಲೋಕವನ್ನು ಅವರು ಬಿಟ್ಟು ಹೋಗಬೇಕೆಂದಿದ್ದಾಗ ತನ್ನನ್ನು ಹಿಂಬಾಲಿಸಿದ ಜನರಿಗೆ ಕೊಟ್ಟ ಒಂದು ಅತ್ತದ ಉಡುಗೊರೆ ಕರ್ತರ ಕೊನೆಯ ಭೋಜನ. ಕರ್ತರ ಕೊನೆಯ ಭೋಜನದ ಮೂಲಕ ತಮ್ಮಲ್ಲಿ ಏನಿದೆ ಅದನ್ನು ಅವರು ನೀಡಲಿಲ್ಲ. ಅದು ಬಹಳ ಸುಲಭ ನೀಡಲಿಕ್ಕೆ. ತಮ್ಮಲ್ಲಿ ಏನಿದೆ, ನನ್ನಲ್ಲಿ ಹಣ ಇದೆ, ನನ್ನ ವಸ್ತುಗಳಿದೆ, ನನ್ನಲ್ಲಿ ಭೂಮಿ ಇದೆ, ನಾವೆಲ್ಲರೂ ಕೊಳ್ಳಬಹುದು ಹಣ ಅಂತಸ್ತು, ಆದರೆ ನಾನು ಏನಾಗಿದ್ದೇನೆ, ನನ್ನನ್ನೇ ಕೊಡುವುದು ಕಷ್ಟಕರ. ಅದಕ್ಕಾಗಿ ಯೇಸು ಹೇಳಿದ ಮಾತುಂಟು, ತನ್ನ ಸ್ನೇಹಿತನಿಗಾಗಿ ತನ್ನ ಪ್ರಾಣವನ್ನು ಧಾರೆ ಎರೆಯುವುದಕ್ಕೆ ಯಾವುದಿಲ್ಲ. ಕ್ರಿಸ್ತರು ತನ್ನ ಕರ್ತರ ಕೊನೆಯ ಭೋಜನದ ಮೂಲಕ ತನ್ನನ್ನೇ ಈ ಭೂಲೋಕಕ್ಕೆ ಸಮರ್ಪಣೆಯನ್ನು ಮಾಡಿದರು. ತನ್ನ ಮಾಂಸ, ತನ್ನ ರಕ್ತವನ್ನು, ತನ್ನ ದೇಹವನ್ನು ಈ ಭೂಲೋಕಕ್ಕಾಗಿ ಅವರು ನೀಡಿದರು. ಪರಮ ಪ್ರಸಾದದ ಸಂಸ್ಕಾರ ಬಲಿಪೂಜೆ. ಪುನಃ ಪುನಃ ನಾವು ಯೇಸುವಿನ ಕರ್ತರ ದೇಹವನ್ನು ರಕ್ತವನ್ನು ಸೇವಿಸಿದಾಗ ನಮ್ಮಲ್ಲಿ ಆ ಚೈತನ್ಯ, ಯೇಸುವಿನ ಆ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಪುನಃ ಪುನಃ ಹರಿಯಲು ಸಾಧ್ಯ. ಈ ಭೂಲೋಕದಲ್ಲಿ ಎಂತೆಂಥ ಗುರುಗಳು, ಎಂತೆಂಥ ಸ್ವಾಮಿಗಳು ಬಂದು ಹೋಗಿರಬಹುದು, ಧರ್ಮ ಪ್ರಚಾರಕರು, ಧರ್ಮ ಸಂಸ್ಥಾಪಕರು, ಆದರೆ ಕ್ರಿಸ್ತ ಇಂದಿಗೂ ಕೂಡ ನಮ್ಮೊಡನೆ, ನಮ್ಮೊಳಗೆ, ನಮ್ಮ ಮಧ್ಯೆ ಪುನಃ ಪುನಃ ಜೀವಿಸುತ್ತಾ, ಪುನಃ ಪುನಃ ನಮ್ಮ ಬದುಕಿಗೆ ಬರುತ್ತಾ ಇರುವುದಾದರೆ ಅದು ಕ್ರಿಸ್ತ ಮಾತ್ರ, ಕೇವಲ ಪರಮ ಪವಿತ್ರ ಸಂಸ್ಕಾರದ ಮೂಲಕ, ಈ ಪೂಜೆಯ ಮೂಲಕ. ಇಂದಿಗೂ ಕೂಡ ಕ್ರಿಸ್ತ ನಮ್ಮಲ್ಲಿ ಜೀವಿಸುತ್ತಾನೆ. ಯಾರು ಆತನ ಬಳಿಗೆ ಹೋಗುತ್ತಾರೋ ಅವರು ನಿರಾಶರಾದರು. ಇವತ್ತಿನ ದಿನದ ಇನ್ನೊಂದು ಸಂಭ್ರಮ, ಪರಮ ಸಂಸ್ಕಾರವನ್ನು ಸ್ಥಾಪಿಸಲು, ಅದನ್ನು ಪುನಃ ಪುನಃ ಭುಜಿಸುವಂತೆ ಮಾಡಲು, ಪುನಃ ಪುನಃ ಅದನ್ನು ಆಚರಣೆ ಮಾಡಲು ಅವರು ಯಾಜಕ ಸಂಸ್ಕಾರವನ್ನು ಪ್ರತಿಷ್ಠಾಪನೆ ಮಾಡಿದರು. ಅದಕ್ಕಾಗಿ ಯಾಜಕ ಸಂಸ್ಕಾರ ಮತ್ತು ಪರಮ ಪ್ರಸಾದ ಸಂಸ್ಕಾರಗಳ ನಡುವೆ ಅಂತರಾಳದ ನಂಟಿದೆ. ಪರಮ ಪ್ರಸಾದ ಯಾಜಕರಿಲ್ಲದೆ ಇಲ್ಲ, ಯಾಜಕರು ಪರಮ ಪ್ರಸಾದವಿಲ್ಲದೆ ಇಲ್ಲ. ಬಲಿಪೂಜೆ ಮತ್ತು ಯಾಜಕ ಸಂಸ್ಕಾರ ಎರಡು ಒಟ್ಟೊಟ್ಟಾಗಿ ಹೋಗುತ್ತವೆ. ಯಾಜಕರು ಇದ್ದಾಗ ಮಾತ್ರ ಒಂದು ಬಲಿಪೂಜೆಯನ್ನು ಅರ್ಪಿಸಲು
ಸಾಮಾನ್ಯ ಗೋಧಿ ರೊಟ್ಟಿಯನ್ನು, ಸಾಮಾನ್ಯ ದ್ರಾಕ್ಷರಸವನ್ನು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನಾಗಿ ಮಾಡಲು ಸಾಧ್ಯ. ಹಾಗೆಯೇ ಈ ಬಲಿ ಪೂಜೆಗೆ ಆತನ ವ್ಯಕ್ತಿತ್ವದ ಗುರುತು, ಐಡೆಂಟಿಟಿ ಅಂತ ಹೇಳ್ತೇವೆ, ಆತನ ಒಂದು ಹಸ್ತಿಮತೆ ಅಥವಾ ಆತನ ಐಡೆಂಟಿಟಿ ಆತನಿಗೆ ಏನೆಂದು ತಿಳಿಯುತ್ತದೆ. ಪ್ರಿಯರೇ, ಇಂದು ವಿವಿಧ ಕಾರಣಕ್ಕಾಗಿ ನಾವು ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತಿಲ್ಲ. ಪ್ರತೀಕವಾಗಿ ಭೂಲೋಕಕ್ಕಾಗಿ, ಈ ಭೂಲೋಕದ ಮೇಲೆ ಬಂದೊದಗಿದ ಈ ಒಂದು ರೋಗ ರುಜಿನಕ್ಕಾಗಿ ಪ್ರಾರ್ಥಿಸೋಣ. ಇಂದು ಅನೇಕ ಯಾಜಕರು ಕೂಡ ಕೊರೋನಾ ರೋಗಕ್ಕೆ ಇಟಲಿಯಲ್ಲಿ, ಸ್ಪೇನ್ನಲ್ಲಿ, ಫ್ರಾನ್ಸ್ನಲ್ಲಿ ಬಲಿಯಾಗಿದ್ದಾರೆ, ಅವರಿಗೂ ಪ್ರಾರ್ಥಿಸೋಣ. ಅನೇಕ ವ್ಯಕ್ತಿಗಳು ಈ ರೋಗ ನಮ್ಮ ಮಧ್ಯೆ ಇಲ್ಲ, ಅವರಿಗಾಗಿಯೂ ಪ್ರಾರ್ಥಿಸೋಣ. ದೇವರು ಈ ದೊಡ್ಡ ಭಯಂಕರ ರೋಗವನ್ನು ಈ ಭೂಲೋಕದಿಂದ ದೂರ ಮಾಡಲಿ ಎಂಬುದಾಗಿ ವಿಶೇಷ ರೀತಿಯಲ್ಲಿ ಇಂದು ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಈ ಧ್ಯಾನವನ್ನು ನಿಮಗೆ ಪ್ರಸ್ತುತಪಡಿಸಿದ್ದಾರೆ ವಂದನೆಯ ಸ್ವಾಮಿ ವಿಜಯ್ ಡಿಕಾಸ್ಟಾ. ನಿಮಗೆಲ್ಲರಿಗೂ ಪವಿತ್ರ ಗುರುವಾರದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ಪುನಃ ಭೇಟಿಯಾಗುವ ನಾನು.